ವಾಕ್ಯದ ಭಾಗಕ್ಕೆ ನಾವು ಹೋಗೋಕ್ಕಿಂತ ಮುಂಚಾಗಿ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರಿಗೆ ಯೇಸುವಿನ ಮಧುರ ನಾಮದಲ್ಲಿ ನಾವು ಶುಭ ಆಶೀರ್ವಾದ ಘೋಷಿಸುತ್ತೇವೆ. ಕೀರ್ತನೆ 14ನೇ ಅಧ್ಯಾಯದ ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡೋಣ. ಕೀರ್ತನೆ 14 ಮೊದಲನೇ ವಚನದ ಕೆಲವು ವಚನಗಳವರೆಗೆ ನಾವು ಧ್ಯಾನ ಮಾಡೋಣ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು, ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ, ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ದುಷ್ಟತ್ವವನ್ನು ನಡೆಸುವವರೆಲ್ಲರೂ ತಿಳಿಯುವುದಿಲ್ಲವೋ? ಅವರು ನನ್ನ ಜನರನ್ನು ಆಹಾರವನ್ನೋ ಎಂಬಂತೆ ನುಂಗಿಬಿಡುತ್ತಾರೆ, ಯೆಹೋವನನ್ನು ಸ್ಮರಿಸುವುದಿಲ್ಲ. ಪಕ್ಕನೆ ಅವರು ಭಯಭ್ರಾಂತರಾಗುವರು, ಯಾಕೆಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ನೀವು ಕುಗ್ಗಿದವರ ಸಂಕಲ್ಪವನ್ನು ಭಂಗಪಡಿಸಿದರು, ಯೆಹೋವನು ಅವರ ಆಶ್ರಯವಲ್ಲವೇ? ಚಿಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ಯೆಹೋವನು ದುರವಸ್ಥೆಯನ್ನು ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು ಎನ್ನುವಂಥದ್ದೇ. ದೇವರು ಪರಿಶುದ್ಧ ವಾಕ್ಯವನ್ನು ನಮ್ಮೆಲ್ಲರ ಆತ್ಮದ ಧ್ಯಾನದ ಲಾಭಕ್ಕಾಗಿ ಆಶೀರ್ವಾದದಲ್ಲಿ ಬಲಪಡಿಸಲಿ, ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಬಯಸುವಂಥವನಾಗಿದ್ದೇನೆ. ಬೆಳಗಿನ ಜಾವ ಈ ಕೀರ್ತನೆ 14 ಭಕ್ತನಾದ ದಾವೀದನು ಬರೆದಂಥ ಕೀರ್ತನಾ ಗ್ರಂಥದಲ್ಲಿ ಎರಡು ವಿಷಯಗಳನ್ನು ನಮ್ಮ ಗಮನಕ್ಕೆ ಬರಲಿಕ್ಕಿವೆ. ಒಂದು ದುರ್ಮತಿಗಳು, ಇನ್ನೊಂದು ದೇವರಲ್ಲಿರುವವರು. ದುರ್ಮತಿಗಳ ಜೀವನ ಮತ್ತು ದೇವರಲ್ಲಿರುವ ಜೀವನ. ಅನೇಕರು ದೇವರೇ ಇಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ದೇವರೇ ಇಲ್ಲ, ನಾವು ಏನು ಮಾಡುತ್ತೇವೋ ಅದೇ ನಮ್ಮ ಜೀವನ. ಮನುಷ್ಯನ ಕೈಯಲ್ಲಿ ಏನೆಲ್ಲ ಇದೆ, ಮನುಷ್ಯನು ಏನೆಲ್ಲ ಮಾಡಬಲ್ಲನು, ಮನುಷ್ಯನು ಏನೆಲ್ಲ ಸಾಧಿಸಬಲ್ಲನು, ಮನುಷ್ಯನು ಬಯಸಿದ್ದೆಲ್ಲವನ್ನು ಪಡ್ಕೊಳ್ಳ ಬಲ್ಲನು ಎಂಬುದಾಗಿ ನಾಸ್ತಿಕರು ನೆನೆಸ್ಕೊಂಡಿದ್ದಾರೆ, ದುರ್ಮತಿಗಳು ನೆನೆಸ್ಕೊಳ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ನೋಡಿದಾಗ ಅನೇಕರು ದೇವರ ಸನ್ನಿಧಾನವನ್ನು ಬಯಸುವವರಾಗಿದ್ದಾರೆ, ಅನೇಕರು ದೇವರ ಸಾನ್ನಿಧ್ಯವನ್ನ ಎದುರು ನೋಡುವವರಾಗಿದ್ದಾರೆ, ಅನೇಕರು ದೇವರ ಒಂದು ಭಯದಲ್ಲಿ ಜೀವಿಸುವವರಾಗಿದ್ದಾರೆ. ಈ ದಿನಗಳು ನೋಡಿದಾಗ ಅನೇಕರು ಭಯದ ಜೀವಿತದಲ್ಲಿದ್ದಾರೆ. ದೇವರಲ್ಲಿರುವವನಿಗೂ ದೇವರಲ್ಲಿಲ್ಲದೆ ಇರುವವನಿಗೂ ಇರುವಂತ ಅಂತರ ಒಂದೆರಡು ನಿಮಿಷಗಳ ಕಾಲ ನಾವು ಧ್ಯಾನ ಮಾಡೋಣ. ದೇವರಲ್ಲಿರುವವನು ಹೇಗಿದ್ದಾನೆ, ದೇವರಲ್ಲಿ ಇಲ್ಲದವನು ಹೇಗಿದ್ದಾನೆ, ದೇವರನ್ನು ಧ್ಯಾನಿಸುವವನು ಯಾವ ಸ್ಥಳದಲ್ಲಿದ್ದಾನೆ, ದೇವರನ್ನ ಧ್ಯಾನಿಸದೆ ಜೀವಿಸುವ ಮನುಷ್ಯನು ಯಾವ ಸ್ಥಳದಲ್ಲಿದ್ದಾನೆ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕಾಗಿದೆ. ಇಬ್ಬರೂ ದೇವರು ಇಲ್ಲ ಅಂತ ಹೇಳುವವನು ಲೋಕದಲ್ಲಿದ್ದಾನೆ, ದೇವರು ಇದ್ದಾನೆ ಎಂದು ಹೇಳಿಕೊಂಡು ನಂಬಿ ಜೀವಿಸುವವನು ಕೂಡ ಲೋಕದಲ್ಲಿದ್ದಾನೆ. ಇಬ್ಬರೂ ಬದುಕ್ತಾ ಇದ್ದಾರೆ, ಆದರೆ ವ್ಯತ್ಯಾಸವೇನು ಎಂಬುದಾಗಿ ಹೇಳುವಾಗ ಬಹಳ ಬಹಳ ಸ್ಪಷ್ಟವಾಗಿ ವಾಕ್ಯ ಹೇಳುತ್ತದೆ. ಕೀರ್ತನೆ, ಇದೇ ಕೀರ್ತನೆ 53ನೇ ಅಧ್ಯಾಯದಲ್ಲಿ 5ನೇ ವಚನ ನಾವು ನೋಡ್ತೇವೆ. ಯಾವ ವ್ಯಕ್ತಿ ದೇವರಿಲ್ಲ ಎಂಬುದಾಗಿ ನೆನೆಸ್ತಾನೋ, ನಾನು ಮಾಡಿದ್ದೇ ದೇವರು, ನನ್ನ ಕೈನೇ ದೇವರು, ನನ್ನ ಜ್ಞಾನವೇ ದೇವರು, ನಾನು ಯಾವುದನ್ನು ಬಯಸ್ತೇನೋ ಅದನ್ನೇ ನಾನು ನಡೆಸ್ತೇನೆ ಎಂಬುದಾಗಿ ನೆನೆಸಿಕೊಂಡು ಜೀವಿಸುವಂತ ಜೀವನದಲ್ಲಿ ಇರುವವರಿಗೆ ಒಂದು ಜೀವನ ವ್ಯತ್ಯಾಸಕರವಾದದ್ದಾಗಿದೆ. ಆ ವ್ಯತ್ಯಾಸಕರವಾದ ಜೀವನ ಏನಾಗಿದೆ, ವ್ಯತ್ಯಾಸಕರವಾದ ಜೀವನ ಎಲ್ಲಿದೆ? ದೇವರಿರುವವನಿಗೂ ದೇವರಿಲ್ಲದೆ ಇರುವವನಿಗೂ ಇರುವಂತ ಒಂದು ಜೀವನ ಅದು. ಕೀರ್ತನೆ 53ನೇ ಅಧ್ಯಾಯ 5ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಅದೇನೆಂದರೆ 4ನೇ
ವಚನ ಮತ್ತು ಐದನೇ ವಚನ ದುಷ್ಟತ್ವವನ್ನು ನಡೆಸುವವರು ದುಷ್ಟತ್ವವನ್ನು ನಡೆಸುವವರು ತಿಳಿಯುವುದಿಲ್ಲವೋ ಅವರು ನನ್ನ ಜನರನ್ನು ಆಹಾರವನ್ನೋ ಎಂಬಂತೆ ಮುಂಗಿಬಿಡುತ್ತಾರೆ ದೇವರನ್ನು ಸ್ಮರಿಸುವುದಿಲ್ಲ ಯಾವ ಮನುಷ್ಯನು ದೇವರಿಲ್ಲ ಎಂಬುದಾಗಿ ನೆನೆಸಿಕೊಳ್ತಾನೋ ಆ ಮನುಷ್ಯನು ಮನುಷ್ಯನ ಮೇಲೆ ದಬ್ಬಾಳಿಕೆ ಮಾಡುವವನಾಗಿದ್ದಾನೆ ಯಾವ ಮನುಷ್ಯನು ದೇವರಿಲ್ಲ ಎಂಬುದಾಗಿ ನೆನೆಸಿಕೊಳ್ತಾನೋ ಆ ಮನುಷ್ಯನು ಯಾರನ್ನೂ ಗೌರವಿಸುವವನಲ್ಲ ಯಾರನ್ನೂ ತಿಳಿಯುವವನಲ್ಲ ನಾನು ಮಾಡಿದ್ದೇ ಸತ್ಯ ನಾನು ಮಾಡಿದ್ದೇ ನಿತ್ಯ ನಾನು ಏನು ಬೇಕಾದರೂ ಸಾಧಿಸಬಹುದು ಎಂಬುದಾಗಿ ನೆನೆಸಿಕೊಳ್ತಾ ಇದ್ದಾನೆ ಕೆಲವೊಂದು ಸಾರಿ ಅವನು ಸಾಧಿಸ್ತಾನೆ ನಾನು ಮಾಡಿದೆ ನಾನು ಜಯ ಗಳಿಸಿದೆ ನಾನು ಅಪಹರಿಸಿಕೊಂಡೆ ನಾನು ಇವನನ್ನು ಕೊಂದೆ ಇವನನ್ನು ಮೋಸ ಮಾಡಿದೆ ಎಂಬುದಾಗಿ ನೆನೆಸಿಕೊಳ್ತಾ ಇರ್ತಾನೆ ಆದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಐದನೇ ವಚನಕ್ಕೆ ಬಂದಾಗ ಭಯಪಡುವುದಕ್ಕೆ ಕಾರಣವಿಲ್ಲದಿದ್ದರು ಅವರು ಪಕ್ಕನೆ ಭಯಭ್ರಾಂತರಾಗ್ತಾರೆ ಯಾವ ಮನುಷ್ಯನು ದೇವರಿಲ್ಲ ಎಂಬುದಾಗಿ ಜೀವಿಸ್ತಾನಲ್ಲ ಯಾವ ಮನುಷ್ಯನು ದೇವರೇ ಇಲ್ಲ ನನ್ನ ಕೈನೇ ದೇವರು ನನ್ನ ತೋಳ್ಬಲನೇ ದೇವರು ನನ್ನ ಜ್ಞಾನವೇ ದೇವರು ನನ್ನ ಸಾಮರ್ಥ್ಯವೇ ದೇವರು ನನ್ನ ವಿದ್ಯೆನೇ ದೇವರು ನನ್ನ ಹಣನೇ ದೇವರು ನನ್ನ ಆಸ್ತಿನೇ ದೇವರು ಎಂಬುದಾಗಿ ನಂಬಿಕೊಂಡು ಜೀವಿಸ್ತಾ ಇದ್ದಾರಲ್ಲ ಅವರ ಜೀವನದಲ್ಲಿ ಒಂದು ಒಂದು ವಿಶೇಷವಾದ ಒಂದು ಜೀವಿತ ಇದೆ ಅದು ಯಾವುದಂದ್ರೆ ಭಯಪಡುವುದಕ್ಕೆ ಕಾರಣವೇ ಇರುವುದಿಲ್ಲ ಆದರೂ ಅವರ ಹಿಂದೆ ಒಂದು ಭಯ ನೀವು ಸ್ವಲ್ಪ ಯೋಚನೆ ಮಾಡಿ ಈ ದಿನಗಳಲ್ಲಿ ಮನುಷ್ಯನು ಯಾರು ಹಿಂದೆಟ್ಟದಿದ್ದರು ಮನುಷ್ಯನಿಗೆ ಯಾರು ವಿರುದ್ಧವಾಗಿ ಹೋರಾಡದಿದ್ದರೂ ಕಣ್ಣಿಗೆ ಕಾಣದಿರುವಂತ ಮನುಷ್ಯನ ಜ್ಞಾನಕ್ಕೆ ನಿಲುಕದಿರುವಂತ ಮನುಷ್ಯನ ಬುದ್ಧಿಗೆ ನಿಲುಕದಿರುವಂತ ಒಂದು ಭಯ ಮನುಷ್ಯನನ್ನು ಕಾಡ್ತಾ ಇದೆ ಅವನು ನೆನೆಸ್ತಾ ಇದ್ದಾನೆ ನಾನು ಎಲ್ಲಿ ಕುಂತರೆ ಏನಾಗ್ತದೆಯೋ ನನಗೆ ಯಾವುದು ಮುಟ್ಟಿದ್ರೆ ಏನಾಗ್ತದೆಯೋ ನಾನು ಯಾವುದು ಸೇವಿಸಿದ್ರೆ ಏನಾಗ್ತದೆಯೋ ನನ್ನ ಜೀವನದಲ್ಲಿ ಮರಣ ಅನ್ನುವಂಥ ಭಯ ಅವನ ಜೀವನದಲ್ಲಿ ಕಾಡ್ತಾ ಇದೆ ರೋಗ ಎನ್ನುವಂಥ ಭಯ ಅವನ ಜೀವನದಲ್ಲಿ ಕಾಡ್ತಾ ಇದೆ ಆಪತ್ತು ಎನ್ನುವಂಥ ಭಯ ಅವನ ಜೀವನದಲ್ಲಿ ಕಾಡ್ತಾ ಇದೆ ಪ್ರಿಯ ದೇವರ ಮಕ್ಕಳೇ ಅನುಭವಿಸಿಲ್ಲ ರೋಗ ಬಂದಿದೆಯಾ ಬಂದಿಲ್ಲ ಅಪಾಯ ಬಂದಿದೆಯಾ ಬಂದಿಲ್ಲ ಸಮಸ್ಯೆ ಬಂದಿದೆಯಾ ಬಂದಿಲ್ಲ ಕೊರತೆ ಬಂದಿದೆಯಾ ಬಂದಿಲ್ಲ ಆದರೂ ಅವನ ಹಿಂದ್ಗಡೆ ಒಂದು ಭಯ ಇದೆ ಅವನ ಹಿಂದ್ಗಡೆ ಒಂದು ಶೋಧನೆ ಇದೆ ಲೋಕವು ಎದುರಿಸ್ತಾ ಇರ್ಬೋದು ಲೋಕದ ಮೇಲೆ ಅಧಿಕಾರ ಮಾಡ್ತಾ ಇರ್ಬೋದು ಲೋಕ ಅವನಿಗೆ ಭಯ ಪಡ್ತಾ ಇರಬಹುದು ಆದರೆ ಅವನಿಗೆ ಭಯಪಡಿಸುವಂತ ಒಂದು ಭಯದ ಜೀವಿತ ಅವನ ಹಿಂದ್ಗಡೆ ಇದೆ ಅನ್ನೋ ಮಾತ್ರ ಮರಿಬಾರದು ಯಾವ ಮನುಷ್ಯನು ದೇವರಿಗೆ ಭಯಪಡದೆ ಯಾವ ಮನುಷ್ಯನು ದೇವರ ನೆನೆಸದೆ ಯಾವ ಮನುಷ್ಯನು ಲೋಕವನ್ನೇ ಅವಲಂಬಿಸಿಕೊಂಡು ಲೋಕವನ್ನೇ ಆಧಾರ ಮಾಡಿಕೊಂಡು ಜೀವಿಸ್ತಾ ಇದ್ದಾನೋ ಅವನಿಗೆ ಒಂದು ದಿನ ಇದೆ ಆವಾಗ ಅವನು ಭಯಭ್ರಾಂತನಾಗ್ತಾನೆ ಆವಾಗ ಅವನು ಕೊರತೆಯಲ್ಲಿ ಬಿಡ್ತಾನೆ ಆವಾಗ ಅವನು ಚಿಂತೆಯಲ್ಲಿ ಬಿಡ್ತಾನೆ ಆವಾಗ ನೆನೆಸ್ತಾನೆ ನನ್ನನ್ನು ರಕ್ಷಿಸುವವರು ಯಾರು ಎಂಬುದಾಗಿ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಅನೇಕರು ಯಾವ ಮನುಷ್ಯ ದೇವರಿಲ್ಲ ಎಂಬುದಾಗಿ ನಾಸ್ತಿಕನಾಗಿ ಜೀವಿಸ್ತಾ ಇದ್ದನೋ ಆ ಮನುಷ್ಯನ ಹಿಂದೆ ಒಂದು ಭಯ ಕಾಡ್ತಾ ಇದೆ ಪ್ರಿಯ ದೇವರ ಮಕ್ಕಳೇ ಇವತ್ತು ನಿನಗೊಂದು ಭಯ ಇದೆಯಾ ಇವತ್ತು ನಿನ್ನ ಹಿಂದೆ ಒಂದು ಭಯ ಕಾಡ್ತಾ ಇದೆಯಾ ನಿನಗೆ ಗೊತ್ತಿರಲಿ ದೇವರಿದ್ದಾನೆ ಅನ್ನುವಂಥದ್ದನ್ನು ದೇವರಿದ್ದಾನೆ ಅನ್ನುವಂಥದ್ದನ್ನು ಎರಡನೇದಾಗಿ ನೋಡಿದಾಗ ಯಾವ ಮನುಷ್ಯನು ದೇವರಿದ್ದಾನೆ ಎಂಬುದಾಗಿ ಆತುಕೊಳ್ತಾನೋ ಅವನಿಗೆ ಯಾವ ಭಯ ಇಲ್ಲ ಅವನು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಅವನಿಗೆ ಭಯ ಇಲ್ಲ ಕಾರಣ ಭಯಗಳನ್ನು ಹೊಡೆದೋಡಿಸುವವನು ರೋಗಗಳನ್ನು ಹೊಡೆದೋಡಿಸುವನು ಅಪಾಯಗಳನ್ನು ಹೊಡೆದೋಡಿಸುವವನು ನನ್ನ ಜೊತೆಯಲ್ಲಿದ್ದಾನೆಂಬ ನಂಬಿಕೆ ಅವನ ಜೀವಿತದಲ್ಲಿದೆ
ಕಣ್ಣಿಗೆ ಕಾಣದೆ ಇರುವಂತ ಮನುಷ್ಯನ ಜ್ಞಾನಕ್ಕೆ ನಿಲುಕದೇ ಇರುವಂತ ದೇವರಾತ್ಮ ಅವನ ಹಿಂದ್ಗಡೆ ಇದೆ ಅನ್ನಂತದನ್ನ ಅವನು ನಂಬಿದ್ದಾನೆ ಯಾವನು ವಾಕ್ಯ ಹೇಳ್ತದೆ ಈ ಕೀರ್ತನೆ 14 ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಏನಂತ ವಚನ 5 ಕ್ಕೆ ಬಂದಾಗ ಕೀರ್ತನೆ 14 ವಚನ 5 ಕ್ಕೆ ಬಂದಾಗ 4 ಮತ್ತು 5 ನೋಡಿದಾಗ ದುಷ್ಟತ್ವವನ್ನು ನಡೆಸುವವರೆಲ್ಲರೂ ತಿಳಿಯುವುದಿಲ್ಲವೋ ಅವರು ನನ್ನ ಜನರ ಆಹಾರವನ್ನೋ ಎಂಬಂತೆ ನುಗ್ಗಿ ಬಿಡುತ್ತಾರೆ ಯೆಹೋವನನ್ನು ಸ್ಮರಿಸುವುದಿಲ್ಲ ಪಕ್ಕನೆ ಅವರು ಭಯಭ್ರಾಂತರಾಗುವರು ಯಾಕೆಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ ನೀತಿವಂತರ ಸಂಗಡ ಇದ್ದಾನೆ ನೀತಿವಂತರ ಜೊತೆಯಲ್ಲಿ ಇದ್ದಾನೆ ನೀತಿವಂತರ ಕೈ ಹಿಡಿದಿದ್ದಾನೆ ನೀತಿವಂತರಿಗೆ ಸಹಾಯಕನಾಗಿದ್ದಾನೆ ನೀತಿವಂತರಿಗೆ ನಡೆಸುವವನಾಗಿದ್ದಾನೆ ನೀತಿವಂತರಿಗೆ ಒದಗಿಸುವವನಾಗಿದ್ದಾನೆ ಯಾವುದು ಮನುಷ್ಯನಿಗೆ ಅಸಾಧ್ಯವಾಗಿದೆಯೋ ಆ ಸ್ಥಳದಲ್ಲಿ ದೇವರಾತ್ಮ ಹೇಳುತ್ತದೆ ಮಗನೇ ದಿಗ್ಭ್ರಮೆಗೊಳ್ಳದಿರು ಮಗನೇ ಭಯಪಡಬೇಡ ನಾನೇ ನಿನ್ನೊಂದಿಗಿದ್ದೇನೆ ನಾನೇ ನಿನ್ನನ್ನು ನಡೆಸುತ್ತೇನೆ ನಾನೇ ನಿನ್ನನ್ನು ಜೋಪಾನ ಮಾಡುತ್ತೇನೆ ನಾನೇ ನಿನಗೆ ಆಧಾರಭೂತನು ನಾನೇ ನಿನಗೆ ಒದಗಿಸುವ ದೇವರು ಎಂಬುದಾಗಿ ಅಭಯ ವಚನ ನೀಡುತ್ತಾನೆ ಆವಾಗ ನೀತಿವಂತನು ಆವಾಗ ದೇವರ ಮಗನು ನಂಬಿಗಸ್ತನಾಗಿ ಯಾವುದಕ್ಕೂ ಭಯಪಡದೆ ಸ್ಥಿರವಾಗಿ ನಿಲ್ತಾನೆ ಒಂದು ವಿಷಯ ನನ್ನ ನೆನಪಿಗೆ ಬರ್ತಾ ಇದೆ ನೆಬುಕದ್ನೆಚ್ಚರ್ ರಾಜನನ್ನು 6 ಮೊಳ ಅಗಲ 60 ಮೊಳ ಉದ್ದವಿರುವ ಒಂದು ಮೂರ್ತಿಯನ್ನು ಮಾಡಿಸಿ ರಾಜ್ಯವೇ ಅದರ ಮುಂದೆ ಅಡ್ಡ ಬೀಳಲಿ ಎಂಬುದಾಗಿ ಹೇಳಿದಾಗ ಶಾದ್ರಕ್ ಮೇಶಕ್ ಅಬೇದ್ನಿಗು ಆ ಮೂರ್ತಿಗೆ ಅಡ್ಡ ಬೀಳಲಿಲ್ಲ ಮನುಷ್ಯನಿಗೆ ಭಯಪಡಲಿಲ್ಲ ಮನುಷ್ಯನಿಗೆ ಹೆದರಲಿಲ್ಲ ಅಧಿಕಾರಕ್ಕೆ ಹೆದರಲಿಲ್ಲ ದೇವರಿಗೆ ಭಯಪಟ್ಟವನಾಗಿದ್ದನು ಅದಕ್ಕೆ ವಾಕ್ಯ ಹೇಳುತ್ತದೆ ಜ್ಞಾನೋಕ್ತಿ 9:10 ವಚನದಲ್ಲಿ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಯೆಹೋವನ ಭಯ ರೋಗಕ್ಕೆ ಭಯಪಡೋದಕ್ಕಿಂತ ಲೋಕಕ್ಕೆ ಭಯಪಡೋದಕ್ಕಿಂತ ಲೋಕದ ಮನುಷ್ಯನಿಗೆ ಭಯಪಡೋದಕ್ಕಿಂತ ದೇವರಿಗೆ ಭಯಪಡುವವನು ನಿತ್ಯತ್ವದಲ್ಲಿ ಜೀವಿಸುವವನಾಗಿದ್ದಾನೆ ಯಾವನು ದೇವರಿಗೆ ಭಯಪಡುತ್ತಾನೋ ಯಾವನು ದೇವರನ್ನು ನಂಬಿದ್ದಾನೋ ಯಾವನು ದೇವರನ್ನ ಅವಲಂಬಿಸಿಕೊಂಡಿದ್ದಾನೋ ಅವನು ನಿತ್ಯತ್ವದಲ್ಲಿ ಜೀವಿಸುವವನಾಗಿದ್ದಾನೆ ಇಲ್ಲಿ ಶಾದ್ರಕ್ ಮೇಶಕ್ ಅಬೇದಿನಿಗೂ ರಾಜ್ಯನಿಗೆ ಭಯಪಡಲಿಲ್ಲ ದೇಶಕ್ಕೆ ಭಯಪಡಲಿಲ್ಲ ಜನರಿಗೆ ಭಯಪಡಲಿಲ್ಲ ಅದಾದ್ಮೇಲೆ ಅವರಿಗೋಸ್ಕರ ಸಿದ್ಧ ಮಾಡಿರುವ ಹಿಂಸೆಗೆ ಭಯಪಡಲಿಲ್ಲ ಬೆಂಕಿಗೆ ಭಯಪಡಲಿಲ್ಲ ನಾಶನಕ್ಕೆ ಭಯಪಡಲಿಲ್ಲ ಅವರು ಜೀವ ಸ್ವರೂಪನಾದ ದೇವರಿಗೆ ಭಯಪಟ್ಟವರಾಗಿ ದೇವರು ಇದ್ದಾನೆ ಎಂಬುದಾಗಿ ನಂಬಿ ಜೀವಿಸುವವರಾಗಿದ್ದರು ಅದಕ್ಕಾಗಿ ಅವರು ಆತನ ಅಡ್ಡ ಬೀಳಲಿಲ್ಲ ಮೂರ್ತಿಗೆ ಅಡ್ಡ ಬೀಳಲಿಲ್ಲ ಸ್ಥಿರವಾಗಿ ನಿಂತರು ಆದರೆ ರಾಜನ ಹೇಳ್ತಾನೆ ಇವರನ್ನು ಕಟ್ಟಿಕೊಂಡು ಹೋಗಿ ಅವಿಗೆಯಲ್ಲಿ ಹಾಕಿರಿ ಬೆಂಕಿಯಲ್ಲಿ ಹಾಕಿರಿ ಉರಿಯುವ ಅವಿಗೆಯಲ್ಲಿ ಇವರನ್ನು ಹಾಕಿರಿ ಇವರನ್ನು ಸಾಯಿಸಿರಿ ಎಂಬುದಾಗಿ ಆದರೆ ದೇವರು ಶಾದ್ರಕ್ ಮೇಶಕ್ ಅಬೇದನ ಜೊತೆ ಇರುವುದರಿಂದ ಅವರಿಗೆ ಬೆಂಕಿ ಮುಟ್ಟಲಿಲ್ಲ ಕಾರಣ ದೇವರು ಶಾದ್ರಕ್ ಮೇಶಕ್ ಅಬೇದನ ಜೊತೆಯಲ್ಲಿದ್ದನು ಇವತ್ತು ಪ್ರಿಯ ದೇವರ ಮಕ್ಕಳೇ ನಿನ್ನ ಜೊತೆ ದೇವರು ಇರಬೇಕಾದ್ರೆ ನೀನು ದೇವರಿಗೆ ಭಯಪಡುವವನಾಗಿರುವುದಾದ್ರೆ ನೀನು ದೇವರ ಜೊತೆ ಜೀವಿಸುವವನಾಗಿರುವುದಾದ್ರೆ ನಿನಗೆ ಲೋಕದಲ್ಲಿ ಯಾವ ಕೇಡು ಸಂಭವಿಸುವುದಿಲ್ಲ ಅದಕ್ಕೆ ಕೀರ್ತನೆ 23 ರಲ್ಲಿ ಹೇಳ್ತದೆ ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ನೀನು ನನಗೋಸ್ಕರ ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸ್ತಿ ಅದು ಭಕ್ತನ ದಾವಿದನು ನಂಬಿದರಿಂದ ದೇವರು ನನ್ನೊಟ್ಟಿಗಿದ್ದಾನೆಂಬ ನಂಬಿಕೆಯಿಂದ ಹೇಳುವುದರಿಂದ ಅವನು ಜಯ ಸಾಧಿಸಿದನು ಈ ಬೆಳಗಿನ ಜಾವ ದೇವರ ಮಕ್ಕಳೇ ನಿಮಗೆ ಗೊತ್ತಿರಲಿ ದೇವರಿದ್ದಾನೆ ಅನೇಕರ ಬಾಯಿಂದ ಅರಿಕೆ ಮಾಡ್ತಾರೆ ದೇವರೇ ಇಲ್ಲ ನಮಗೆ ಈ ಪರಿಸ್ಥಿತಿ ಬಂದಿದೆ ನಮಗೆ ಈ ಗತಿ ಬಂದಿದೆ
ನೀ ನಾಸ್ತಿಕನಾಗಿದ್ದೀಯಾ, ದೇವರಿದ್ದಾನೆ 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 ಎನ್ನುವುದಕ್ಕೆ ಹಿಂದಿರುವ ಜೀವನವೇ ಕಾರಣವಾಗಿದೆ. ದೇವರಿದ್ದಾನೆ ಎಂಬುದಕ್ಕೆ ನೀನು ಹಿಂದಿರುವ ಭಯವೇ ಕಾರಣವಾಗಿದೆ. ಯಾವಾಗ ದೇವರಿಲ್ಲವೋ ನಿನಗೆ ಭಯ ಇರಬಾರದು, ಯಾವಾಗ ದೇವರಿಲ್ಲ ನಿನಗೆ ಮರಣ ಇರಬಾರದು, ಯಾವಾಗ ದೇವರಿಲ್ಲ ಎಲ್ಲವನ್ನು ಸಾಧಿಸುವ ಶಕ್ತನಾಗಬೇಕು. ಆದರೆ ದೇವರಿದ್ದಾನೆ ಅನ್ನುವುದಕ್ಕೆ ಈ ಅನೇಕ ಸಾಕ್ಷಿ ಆಧಾರಗಳು ಸತ್ಯವೇದ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರಲ್ಪಟ್ಟದೆ. ಅದಕ್ಕಾಗಿ ಬೆಳಗಿನ ಜಾವ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಪ್ರಿಯ ದೇವರ ಮಕ್ಕಳೇ, ದೇವರಿದ್ದಾನೆ 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 ದೇವರಿದ್ದಾನೆ. ನಿನಗೋಸ್ಕರ ದೇವರಿದ್ದಾನೆ, ನಿನ್ನ ಜೀವಿತಕ್ಕೋಸ್ಕರ ದೇವರಿದ್ದಾನೆ, ನಿನ್ನ ಕುಟುಂಬಕ್ಕೋಸ್ಕರ ದೇವರಿದ್ದಾನೆ, ನಿನ್ನ ವ್ಯವಹಾರಕ್ಕೋಸ್ಕರ ದೇವರಿದ್ದಾನೆ, ನೀನು ಮಾಡುವ ಪ್ರತಿಯೊಂದು ಕಾರ್ಯಗಳಿಗೋಸ್ಕರ ದೇವರು ನಿನ್ನ ಜೊತೆಯಲ್ಲಿ ಸಹಾಯಕನಾಗಿದ್ದಾನೆ. ನೀನು ಭಯಪಡಬೇಡ. ಅದಕ್ಕೆ ಆತನು ಹೇಳ್ತಾನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನಗೆ ನಡೆಸುವವನು. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನಗೆ ಒದಗಿಸುವವನು. ದಿಗ್ಭ್ರಮೆಗೊಳ್ಳದಿರು, ನನ್ನ ಸಂಗಡ ಸದಾ ಕಾಲ ಇರುವವನಾಗಿದ್ದಾನೆ. ಇವತ್ತು ಬೆಳಗಿನ ಜಾವ ನೀ ನಂಬುವುದಾದರೆ, ದೇವರಿದ್ದಾನೆ ಎಂಬುದಾಗಿ ನೀ ನಂಬುವುದಾದರೆ, ದೇವರು ನಿನ್ನ ಕುಟುಂಬದಲ್ಲಿ ದೊಡ್ಡ ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. ದೇವರ ನಿನ್ನ ಕುಟುಂಬದಲ್ಲಿ ಸಮೃದ್ಧಿಯಾದ ಮಹಿಮಾಶೀರ್ವಾದ ಬಲ. ಲೋಕಕ್ಕೆ ಭಯಪಡಬೇಡ. ದೇವರ ವಾಕ್ಯ ಹೇಳುತ್ತದೆ, ನರ ಮನುಷ್ಯನಿಗೆ ಭಯಪಡುವ ನೀನು ಎಂಥವನು? ಮರಣಕ್ಕೆ ಹೋಗುವ ನರ ಮನುಷ್ಯನಿಗೆ ಭಯಪಡುವ ನೀನು ಎಂಥವನು? ಕೇವಲ ಉಸಿರಾಗಿರುವ ನರ ಮನುಷ್ಯನಿಗೆ ಭಯಪಡುವ ನೀನು ಎಂಥವನು? ಉಸಿರನ್ನ ಉಂಟು ಮಾಡಿದ, ಉಸಿರಲ್ಲಿ ಜೀವ ಕೊಟ್ಟಂತ ದೇವರಿಗೆ ಭಯಪಡುವವನಾಗಿರು ಎಂಬುದಾಗಿ ಈ ಬೆಳಗಿನ ಜಾವ, ಈ ಬೆಳಗಿನ ಜಾವ ದೇವರ ವಾಕ್ಯ ನಿನ್ನೊಟ್ಟಿಗೆ ಮಾತಾಡ್ತಾ ಇದೆ. ಈ ಬೆಳಗಿನ ಜಾವ ದೇವರ ಆತ್ಮ ನಿನಗೆ ಹೇಳ್ತಾ ಇದೆ, ನಿನಗೆ ದೇವರಿದ್ದಾನೆ. ದೇವರಿಲ್ಲ ಎಂಬುದಾಗಿ ಜೀವಿಸಬೇಡ, ದೇವರಿಲ್ಲ ಎಂಬುದಾಗಿ ನಂಬಬೇಡ, ದೇವರಿದ್ದಾನೆ. ಕಣ್ಣಿಗೆ ಕಾಣದೇ ಇರುವಂತ ದೇವರು, ನಿನಗೆ ನಿಲುಕದೇ ಇರುವಂತ ದೇವರು, ನೀನೆನಿಸದ ಸ್ಥಿತಿಯಲ್ಲಿ ಸಹಾಯ ಮಾಡುವ ದೇವರು, ಗಂಡಾಂತರಗಳಲ್ಲಿ ಅಪಾಯಗಳಲ್ಲಿ ಮರಣದ ಅವಸ್ಥೆಯಲ್ಲಿ ರೋಗದ ಭಯದಲ್ಲಿ ಕೊರತೆಯಲ್ಲಿ ಬಡತನದಲ್ಲಿ ಹಿಂಸೆಯಲ್ಲಿ ಎಲ್ಲಾ ಸಮಯಗಳಲ್ಲಿ ನಿನ್ನ ಜೊತೆಯಾಗಿರುವ ದೇವರು ಇದ್ದಾನೆ ಎಂಬುದಾಗಿ ನೀನು ನಂಬುವುದಾದ್ರೆ, ಸದಾ ಕಾಲ ನಿನ್ನ ಬಲಗಡೆಯಲ್ಲಿ ನಿನ್ನ ಎಡಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನಾಗಿದ್ದಾನೆ. ನೆರಳಿನಂತೆ ನಿಂತಿರುವ ಆತನು ಕ್ರಿಸ್ತನಾಗಿದ್ದಾನೆ. ನಿನಗೊತ್ತಿರಲಿ ದೇವರಿಲ್ಲ ಎಂಬುದಾಗಿ ನಂಬಬೇಡ, ದೇವರಿದ್ದಾನೆ ಎಂಬುದಾಗಿ ನಂಬು. ಆವಾಗ ನಿನ್ನ ಕುಟುಂಬದಲ್ಲಿ ಸಮಾಧಾನ, ಆವಾಗ ನಿನ್ನ ಕುಟುಂಬದಲ್ಲಿ ಜಯ. ಎಷ್ಟು ಮಂದಿ ನೀವು ನಂಬಲಿಕ್ಕೆ ಇಷ್ಟಪಡ್ತೀರಾ ಈ ಬೆಳಗಿನ ಜಾವ? ಎಷ್ಟು ಮಂದಿ ದೇವರ ಸ್ವೀಕಾರ ಮಾಡಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ನೀವು ಸಮರ್ಪಿಸಿಕೊಳ್ಳಿ. ದೇವರೇ ನೀನಿದ್ದೀಯಪ್ಪ, ದೇವರ ಆತ್ಮನೇ ನೀನಿದ್ದೀಯಪ್ಪ, ನಿನ್ನನ್ನು ನಡೆಸುವ ದೇವರಾಗಿದೆ, ನಮ್ಮನ್ನು ಕಾಯುವ ದೇವರಾಗಿದೆ, ನಮ್ಮನ್ನು ಬಲಪಡಿಸುವ ದೇವರಾಗಿದೆ ಎಂಬುದಾಗಿ ಅಂಗೀಕಾರ ಮಾಡಿ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಜೊತೆ ಸಹಾಯಕನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನು, ಪರಿಶುದ್ಧನು, ಪ್ರೀತಿ ಸ್ವರೂಪನು, ನಿತ್ಯ ನಿರಂತರವಾಗಿ ಇರುವಂತ ದೇವರೇ ನೀನಿದ್ದೀಯಪ್ಪ, ನೀನಿದ್ದೀಯಪ್ಪ. ನೀನಿರುವುದರಿಂದ ನಾವಿದ್ದೇವೆ, ನೀನಿರುವುದರಿಂದ ನಾವು ಉಸಿರಾಡ್ತಾ ಇದ್ದೇವೆ, ನೀನಿರುವುದರಿಂದ ನಾವು ಆರೋಗ್ಯವಂತರಾಗಿದ್ದೇವೆ, ನೀನಿರುವುದರಿಂದ ನಮಗೆ ಅನ್ನಪಾನಗಳಿವೆ, ನೀನಿರುವುದರಿಂದ ನಮ್ಮ ಜೀವನದಲ್ಲಿ ಸಮಾಧಾನ ಸುಖ ಸಂತೋಷಗಳನ್ನು ಅನುಭವಿಸ್ತಾ ಇದ್ದೇವೆ, ನೀನಿರುವುದರಿಂದ ನಮ್ಮ ಜೀವಿತ ಕಾಲವೆಲ್ಲ ಮುನ್ನಡೀತಾ ಇದೆ ಕರ್ತನೆ. ಅದನ್ನು ನಾವು ನಂಬಿದ್ದೇವೆ ಸ್ವಾಮಿ. ಅನೇಕರು ನಂಬದೇ ಇರುವಾಗ ಅವರ ಹೃದಯದಲ್ಲಿ ನಿನ್ನ ಕಾರ್ಯ ಮಾಡಪ್ಪ. ಅನೇಕರು ನಿನ್ನನ್ನು ನೋಡದೇ ಇದ್ದಾಗ ಅವರ ಕಣ್ಣುಗಳನ್ನು ತೆರೆಯ ಮಾಡೋ ಕರ್ತನೆ. ಅನೇಕರು ನಿನ್ನ ಜೀವಿತವನ್ನು ಗ್ರಹಿಸದೇ ಇದ್ದಾಗ ಅವರ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯಗಳ ಮೂಲಕ ನೀನು ಅವರನ್ನು ಪ್ರಕಟಪಡಿಸಿಕೋ ಕರ್ತನೆ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದನೇ ಯೇಸುವೆ, ನಂಬುವಂತಹ ಮಕ್ಕಳಿಗಾಗಿ, ವಿಶ್ವಾಸ ಮಾಡುವ ಪ್ರತಿಯೊಂದು ಕುಟುಂಬಗಳಿಗಾಗಿ, ನಂಬಿಕೆಯಲ್ಲಿ ಜೀವಿಸುವ ಪ್ರತಿಯೊಬ್ಬ ಸಹೋದರ ಸಹೋದರಿಗಾಗಿ, ಯವನಸ್ಥರಿಗಾಗಿ, ಹಿರಿಯರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ, ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇಡೀ ಲೋಕವೇ ನಿನ್ನನ್ನು ನಂಬೇಕರ್ತನೆ, ಇಡೀ ಲೋಕವೇ ನಿನ್ನನ್ನು ಹಿಂಬಾಲಿಸಬೇಕು ರಾಜ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆಗಳು ಎಲ್ಲ ಘನತೆಗಳು ನಿನಗೆ ಮಾತ್ರ ಸಲ್ಲಲಿ ಅಪ್ಪ. ಈ ವಾಕ್ಯ ಕೇಳುವಂತ ಮತ್ತು ಪ್ರತಿಯೊಂದು ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರಿಲ್ಲ ಎಂಬುದಾಗಿ ನಾಸ್ತಿಕನಾಗಿ ಜೀವಿಸದೆ ಸದಾ ಕಾಲ ದೇವರ ಆತ್ಮ, ದೇವರ ಕೃಪೆ, ದೇವರ ದಯ ನನ್ನೊಟ್ಟಿಗಿದೆ ಎಂಬುದಾಗಿ ನಂಬಿ ಬದುಕುವರ ಜೊತೆ ನಿನ್ನ ಕಾರ್ಯ ಮಾಡುವ ದೇವರಾಗಿದ್ದೆ.
ಅದಕ್ಕಾಗಿ ಸ್ತೋತ್ರಪ್ಪ. ಇನ್ನೊಂದು ಆವರ್ತೆ ನಮ್ಮ ದೇಶವನ್ನ, ದೇಶದಲ್ಲಿರುವ ಪ್ರತಿಯೊಬ್ಬ ದೇವರ ಮಕ್ಕಳನ್ನ, ನಂಬದಿರುವ ಪ್ರತಿಯೊಬ್ಬರ ಜೀವನದಲ್ಲಿ ನಿನ್ನ ಕಾರ್ಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಗೌರವ ನಿನಗೆ ಮಾತ್ರ ನಾವು ಸಲ್ಲಿಸ್ತೇವೆ ಸ್ವಾಮಿ. ನಮ್ಮನ್ನು ಇಲ್ಲಿವರೆಗೆ ಕಾಪಾಡಿದ್ದಕ್ಕಾಗಿ, ನಡೆಸಿಕೊಂಡು ಬಂದಿದ್ದಕ್ಕಾಗಿ, ಮುಂದೆ ನಡೆಸ್ತಾ ಇದ್ದಕ್ಕಾಗಿ ಸ್ತೋತ್ರ. ಮುಂದಿನ ಎಲ್ಲ ವರ್ಷಗಳು ನಿನ್ನ ಕೈಗೊಪ್ಪಿಸ್ಕೊಡ್ತೇವೆ. ಮುಂಬರುವಂತ ಸಮಸ್ಯೆ, ಮುಂಬರುವಂತ ಕಷ್ಟ, ಮುಂಬರುವಂತ ಅಪಾಯ, ಮುಂಬರುವಂತ ಮರಣ, ಮುಂಬರುವಂತ ಏನೆಲ್ಲ ಶೋಧನೆಗಳಿರುವಾಗಲೂ ನೀನು ನಮ್ಮೊಟ್ಟಿಗಿರುವುದರಿಂದ ನಾವು ಧೈರ್ಯವುಳ್ಳವರಾಗಿದ್ದೇವೆ, ನಂಬಿಗಸ್ತರಾಗಿದ್ದೇವೆ. ನಿನ್ನ ಚಿತ್ತವೇ ಅದು ಪರಿಪೂರ್ಣವಾದ ಜೀವನ ಎಂಬುದಾಗಿ ನಂಬಿಕೊಂಡಿದ್ದೇವೆ ಕರ್ತನೆ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಗೌರವ ನಿನಗೆ ಮಾತ್ರ ಸಲ್ಲಿಸ್ತಾ ಯೇಸುವಿನ ಜೀವಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವಳ ತಂದೆಯೇ. ಆಮೆನ್.